ಡೈರೆಕ್ಷನ್ ಕೊಡ್ತೀವಿ ಸರ್ಕಾರದ ಪರವಾಗಿ, ಸರ್ಕಾರದ ಮಾನದಂಡಗಳ ಪ್ರಕಾರ ಕೆಲಸ ಮಾಡಲಿಕ್ಕೆ ಅದು ನಾವು ಕೊಟ್ಟಿದ್ದೀವಿ, ಕೊಡ್ತಾನೂ ಇರ್ತೀವಿ. ಗೊತ್ತಾಯ್ತಾ? ಅದನ್ನು ಏನಿದೆ ಅದನ್ನು 24 hours ಆಗಿ ಕ್ರಮ ಜರುಗಿಸಿ ಕಳಿಸ್ತೀವಿ. ಈಗ ಸರಿ ಸರ್, ಆಯ್ತು. ನಾವು ಇವತ್ತು ಬಂದಿದ್ದೀವಿ, ಬಹಳ ವಿಸ್ತಾರವಾಗಿ ಸವಿವರವಾಗಿ ನಿಮಗೆ ಏನೆಲ್ಲ ಅಕ್ರಮ ಏನೆಲ್ಲ ಅನ್ಯಾಯಗಳು ನಡೀತಾ ಇದ್ದಾವೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತಂದಿದ್ದೀವಿ. ನೀವು ನಾಳೆ ದಿವಸ ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ಈ ಥರದ್ದು ಆಗಿರಲಿಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಆರಾಮಾಗಿ ನಡೀತಾ ಇತ್ತು. ಈಗ ನಮಗೆ ಇಷ್ಟೆಲ್ಲ ಹೇಳಿದ್ಮೇಲೆ ನಮ್ಗೆ ಏನಾಗಬೇಕು? ನಾಳೆ ನಾಡಿದ್ದು 2 ದಿವಸ 3 ದಿವಸದಲ್ಲಿ ಎಲ್ಲ ಅಂಗಡಿಗಳ ಮುಂದೆ ಏನು ರೇಷನ್ ಬಂದಿದೆ, ಈ ಕೋಟಾಗ ಏನು ಬಂದಿದೆ, ಪ್ರೈಸ್ ಎಷ್ಟು, ಏನು ಏನು ಹೆಸರು ಬೇಕಿತ್ತು, ಯಾರ್ದು ಕಂಪ್ಲೇಂಟ್ ಕೊಡೋದಕ್ಕೆ ಯಾರು ಹೆಸರುಗಳು ಬೇಕು, ಅಧಿಕಾರಿಗಳ ಹೆಸರುಗಳು, ಅಂಗಡಿ ಹೆಸರು, ಲೈಸೆನ್ಸ್ ಹೋಲ್ಡರ್ ನಂಬರು, ಲೈಸೆನ್ಸ್ ನಂಬರ್, ಲೈಸೆನ್ಸ್ ಹೋಲ್ಡರ್ ಹೆಸರುಗಳು, ಇವನ್ ಮಾಡಿಸೋದಕ್ಕೆ ಎಷ್ಟು ದಿವಸ ಆಗುತ್ತೆ ಸರ್? ಎಷ್ಟು ದಿವಸ ಸರ್? ಕೂಡಲೇ ಮಾಡಿಸ್ತೀವಿ, ಎಲ್ಲರಿಗೂ ಎಲ್ಲ ಕಲಿ ಎಲ್ಲ ಮೀಟಿಂಗ್ ಮಾಡಿದ್ದೀವಿ, ಪ್ರತಿಯೊಂದು ಅಂಗಡಿ ಅಲ್ಲ. ಇದಕ್ಕೆ ಎಷ್ಟು ದಿವಸ ಟೈಮ್ ಬೇಕು? ನಾವು ನಿಮ್ಮ ಮಂಟೆ ಸ್ವಾಮಿ ಅವ್ರ ಮೇಲೆ ವಿಶ್ವಾಸ ಇಡ್ತೀವಿ ನಿಮ್ಮ ಮೇಲೆ, ಹಾಗಾಗಿ ನೀವು ಎಷ್ಟು ದಿವಸ ಅಂತ ಹೇಳಿದ್ರೆ ಆಮೇಲೆ ನಾವು ಮಾಡೋದಲ್ಲ ಸರ್. ಅದಕ್ಕೆ ನಿಮ್ಮ ಮಿಷನ್ ಅಲ್ಲಿ ಇತ್ತಲ್ಲ, ಅದು ಮಾಡುತ್ತೆ ಆಲ್ರೆಡಿ. ಈಗ ನಾವು ಬರ್ಸಿದೀವಿ ಅದು ಆಲ್ರೆಡಿ ಹೇಳಿ ಬರ್ತಿಲ್ಲ ಬರ್ತಿಲ್ಲ ಹೇಳಿ ಆಲ್ರೆಡಿ ಬರ್ಸಿದೀವಿ. ಈ ಹಿಂದೆಲ್ಲೂ ಸಹ ನಾನು ಈ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಅಂಗಡಿ ಮೇಲೆ ನಾವು ಬರ್ಸಿದೀವಿ ಅದನ್ನ. ಏನಂದ್ರೆ ಪ್ರತಿ ತಿಂಗಳು ಪ್ರಮಾಣ ಚೇಂಜಸ್ ಆಗ್ತವೆ, ಬರೀ ಬೇರೆ ತಿಂಗಳು ರಾಗಿ ಬರುತ್ತೆ, ಅಡ್ಸು ಅಡಿಸ್ಬೇಕು, ಬರಬೇಕು, ಅಕ್ಕಿ ಬರುತ್ತೆ, ಅಕ್ಕಿ ಎಷ್ಟು ಪ್ರಮಾಣ ಬರುತ್ತೆ, ರಾಗಿ ಎಷ್ಟು ಪ್ರಮಾಣ ಬರುತ್ತೆ ಅದನ್ನು ಮಾತ್ರ ಬರ್ಸ್ಬೇಕು, ಅದನ್ನು ನಾವು ಬರ್ಸ್ಬೇಕು. ಒಂದ್ ವೀಕ್ ಒಳಗಡೆ ಎಲ್ಲರೂ ಕಂಪ್ಲೀಟ್ ಮಾಡ್ಬೇಕು. ನೀವೇನಪ್ಪ ಮಾಡ್ತೀರಲ್ಲ ಸರ್ ಲೈವ್ ಫೇಸ್ಬುಕ್ ಲೈವ್ ಸರ್? ಸರ್ ನಾವು ಎದುರಿಸಕ್ಕೂ ಬಂದಿಲ್ಲ ಸರ್. ನೀವು ಧೈರ್ಯವಾಗಿ ಧೈರ್ಯವಾಗಿ ದಕ್ಷತೆಯಿಂದ ಧೈರ್ಯವಾಗಿ ಕೆಲಸ ಮಾಡಲಿ ಅಂತ ನಾವು ಬಂದಿರೋ ಸರ್. ನೀವು ಸರ್ ನೀವು ಸ್ಟ್ರಾಂಗ್ ಆಗ್ಬಿಡ್ಬೇಕು, ಯಾವ ಹೌದು ಹೌದು ಕೆಲಸ ಮಾಡ್ತಾರೆ. ಅದನ್ನೇ ಹೇಳಿದೀನಿ ನಾನು ಇವಾಗ, ಏನೇನ್ ಅಕ್ರಮ ನಿಲ್ಲುತ್ತೆ ಅಂತ ಅಂದ್ರೆ ಬಂದು ಪ್ರಶ್ನೆ ಮಾಡಿದ ನೋರ ಬಿಟ್ಕೊಂಡು ಅದೇ ಅದನ್ನ ಮಾಡಿ ನೀವು ಎಲ್ಲ ಅಕ್ರಮ ನಡೀತೇ ರೆಕಾರ್ಡ್ ಮಾಡ್ಕೊಳ್ಳಿ. ಇಲ್ಲ ಇಲ್ಲ ಸರ್, ನಾವು ಸಾರ್ವಜನಿಕರಿಗೆ ಎಕ್ಸ್ಪರ್ ಕೆಲಸ ಮಾಡ್ತಾ ಇರೋದು. ನಿಮಗೆ ಹೇಗೆ ವೈಯಕ್ತಿಕ ವಿಚಾರ ಅಂತ ಗೊತ್ತು ಸರ್? ಇದು ವೈಯಕ್ತಿಕ ವಿಚಾರ ಕೆಲಸ ಮಾಡ್ತೀನಿ. ಈಗ ಒಂದು ಊರಿಗೆ ಬರ್ತೀನಿ ನಾನು, ಪಬ್ಲಿಕ್ಸ್ ನಾನು ಬರ್ತೀನಿ, ನಮ್ಮ ಅಧಿಕಾರಿ ಬಂದು ಬರ್ತೀನಿ, ಪಬ್ಲಿಕ್ ಹತ್ರ ನಾವು ಮಾತಾಡ್ತೀವಿ, ನೀವು ಬಂದು ಮಾತಾಡ್ತೀವಿ. ನೀವು ಬಂದು ಸುಮ್ ಸುಮ್ನೆ ಏನಾದ್ರು ಹೇಳ್ಬಿಡ್ಬಾರ್ದು. ನಿಮ್ನೇ ಕಲಿಸ್ತೀವಿ, ನಾವು ಕೇಳ್ತೀವಿ, ನಾವು ಪಬ್ಲಿಕ್ ಏನ್ ಅಹವಾಲ್ ಅಂತ ಹೇಳ್ತಾರೆ ಅದನ್ನ ಮಾಡೋಣ. ನಾವಿಬ್ರು ಮಾಡೋಣ, ನಿಮ್ ಮೇಲೆ ಒಂದು ದಿವಸ ಬರ್ಲಿ, ಒಂದಷ್ಟು ಡಬ್ಬದಲ್ಲಿ ಹೆಸರುಗಳು ಬಂದ್ಬಿಟ್ಟು ಹಾಕ್ಬಿಟ್ಟು ಕೊಲ್ಕ ಹಾಕ್ಬಿಟ್ಟು ಪಿಕ್ ಮಾಡೋಣ. ಯಾವ ಅಂಗಡಿಗೆ ಹೆಸರು ಬರುತ್ತೋ ಆ ಅಂಗಡಿಗೆ ಹೋಗೋಣ, ಅಲ್ಲಿ ನಮ್ಮಿಂದ ಸಕ್ತಿ ಇರಲ್ಲ, ನಿಮ್ಮಿಂದ ಸಕ್ತಿ ಇರಲ್ಲ, ಯಾವತ್ ಮಾಡೋಣ ಸರ್? ಯಾವತ್ ಮಾಡೋಣ ಸರ್? ಏನ್ ಯಾವತ್ತ ಯಾವತ್ತ ಇರ್ತಿರಲ್ಲ, ನಮ್ಗೆ 108 ಕೆಲಸ ಇರ್ತವೆ. ಮಾಡೋಣ ಅಂತ ಮಾಡೇ ಬರಲ್ಲ, ಎಲ್ಲ ಅಧಿಕಾರಿಗಳಿಂದ ಆಶ್ವಾಸನೆಗಳನ್ನ ಕೇಳಿ ಸಾಕಾಗ್ಬಿಡುತ್ತೆ ಸರ್. ಆಶ್ವಾಸನೆಗಳನ್ನ ಎಲ್ರಿಗೂ ಕರೆಸ್ತೀನಿ, ಯಾವತ್ತು ಅಂತ ಹೇಳಿದ್ರೆ ಯಾವತ್ತು ಅಂತ ಹೇಳಿದ್ರಾಗುತ್ತೆ. ಬರ್ತೀವಿ, ನಿಮ್ಗೆ ಫೋನ್ ಮಾಡಿ ಕರೆಸ್ತೀನಿ. ಇನ್ನು ಎಷ್ಟು ದಿವಸ ಸರಿ ಸರ್? ಜಾಸ್ತಿ ಒಟ್ಟು ಈ ತಿಂಗಳಲ್ಲಿ ಬರೋದು, ಈ ಕೋಟೆ ಬರ್ತಾ ಕರೀತಾರೆ ಈ ತಿಂಗಳಲ್ಲಿ ಜಾಸ್ತಿ ಅದು ಮಾಡಿ ಸರ್. ನಿಮ್ಮ ಮೇಲೆ ವಿಶ್ವಾಸ, ಗೌರವ ಬರಂಗೆ ಮಾಡ್ತೀವಿ, ಜನರು ನಮ್ಮ ವಿಶ್ವಾಸ ಬರಲಿ ನಿಮ್ಮ ಮೇಲೆ. ಇವಾಗ ಇವಾಗ ನಾವು ಇಪ್ಪಟ್ಟಿಗೆ ಯಾವಾಗ ಅಂದ್ರೆ ಇದು ಕಡೆ ಮಾಡಿ ನೋಡ್ತೀನಿ, 7 ದಿನಕ್ಕೆ ತರಿಸ್ಕೊಂಡು ಚೆಕ್ ಮಾಡಿ ಏನು ಕ್ರಮ ವಹಿಸ್ಕೊಂಡು ವಹಿಸ್ತೀನಿ ಸರ್. ಆಯ್ತು ನೋಡೋಣ. ಸಾರ್ವಜನಿಕರಿಗೆಲ್ಲರಿಗೂ ಅಧಿಕಾರ ಇದೆ, ಅವ್ರು ಬಂದು ಪ್ರಶ್ನೆ ಮಾಡೋದಕ್ಕೆ ಎಲ್ರಿಗೂ ಅಧಿಕಾರ ಇದೆ, ಬಂದು ಮಾಡೇ ಮಾಡ್ತೀವಿ. ಆಯ್ತಾ? ಇದು ಇದಲ್ಲ, ಮತ್ತೊಮ್ಮೆ ಮೊದಲೊಮ್ಮೆ ಬಂದೇ ಬರ್ತೀವಿ, ಪ್ರಶ್ನೆ ಮಾಡೇ ಮಾಡ್ತೀವಿ.